ಎಷ್ಟು ಚುನಾವಣೆ ಬಂದರೆ ಸಾಕು ಜನಪ್ರತಿನಿಧಿಗಳು ನಾ ಮುಂದು ತಾ ಮುಂದು ಎಂದು ಪ್ರಚಾರಕ್ಕೆ ಬರುತ್ತಾರೆ. ಆದರೆ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ನೀರಿನ ಸಮಸ್ಯೆ ಕೇಳೋ ಜನಪ್ರತಿನಿಧಿಗಳು ಇಲ್ಲ, ಆಯ್ತಾ ಅಧಿಕಾರಿಗಳು ಇಲ್ಲ. ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆ ಜನರ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ ಎಂದು ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನವಪುರಸಭೆ ನಿರ್ಲಕ್ಷ್ಯಕ್ಕೆ ಒಳಗಾದ ವಿದ್ಯಾರ್ಥಿ ವಿದ್ಯಾನಗರ ನಾಲ್ಕನೇ ಕ್ರಾಸ್ನ ಲಕ್ಷ್ಮೀಗುಡಿ ಹತ್ತಿರ ಬೋರ್ವೆಲ್ ಸುಮಾರು 2 ತಿಂಗಳಿಂದ ರೈತ ಮಾಡದೆ ಉಡಾಪೆ ಉತ್ತರ ಕೊಡುತ್ತಿದ್ದಾರೆ ಇಲ್ಲಿಯ ಮುಖ್ಯ ಅಧಿಕಾರಿಗಳು. ವ್ಯವಸ್ಥೆ ಮಾಡುವ ಬದಲು ಇವರು ರಾಜಕೀಯ ಮಾಡಲು ಹೊರಟಿದ್ದಾರೆ ಎಂದು ಸ್ಥಳೀಯರು ಪುರಸಭೆಗೆ ಹಿಡಿದು ಶಾಪ ಹಾಕುತ್ತಿದ್ದಾರೆ. ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಇವ್ರೇನ್ ನಮ್ಮ ಕಡೆಯಿಂದ ಗರ್ಪಟ್ಟಿ ತಗೊಳ್ಳಲ್ರಿ? ಇಲ್ಲ ಅದನ್ನೆಲ್ಲ ಬಿಡಲಕ್ರಿ. ಗರ್ಪಟ್ಟಿ ತಗೊಳ್ಳಿಂದ್ರೆ ಬಿಡಲಕ್ಕ ನಾವು ಪ್ರತಿಯೊಬ್ಬ ವ್ಯಕ್ತಿ ನಾನು ಇಲ್ಲಿರ್ತಕ್ಕಂಥ ಬೋರ್ವೆಲ್ ಇಡೀ ಸಿಂದಗಿ ನಗರಕ್ಕೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಇಡೀ ಜೋಪಟ್ಟಿ ವಿದ್ಯಾನಗರ ಪೂರ್ತಿ ಎಲ್ಲ ಇದ್ರ ಮೇಲೆ ಅವಲಂಬನೆ ಅದ. ಇಂಥ ಒಂದು ಬೋರ್ವೆಲ್ ಹೇಳಿತ್ರಿ ಬಂದಾಗಿ ಒಂದೂವರೆ ತಿಂಗಳ ಲೆಕ್ಕಕ್ಕೆ ಬಂದ್ರು ಸಹಿತ ಅದು ಇದಕ್ಕೆ ಏನಾದ್ರೂ ರಿಪೇರಿ ಮಾಡ್ಸಕ್ಕ ದುಡ್ಡು ಇಲ್ಲ ಅಂತ ನೀವು ಪುರಸಭೆಗೆ ತಿಳಿಸಿದ್ರೆ ಇದು ತಿಳಿಸಿದೆವು, ಸಾಕಷ್ಟು ತಿಳಿಸಿದೆವು. ಆದ್ರೂ ಸಹಿತ ದುಡ್ಡಿಲ್ಲ ಅಂತ ಟ್ಯಾಂಕರ್ ನೀರು ತಗೊಂಡು ಹೋರಾಟ ಮಾಡ್ತಾರೆ.